ಹೊಸ ವರ್ಷದ ಮೊದಲ ದಿನ ಹಾಗಾಗಿ ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡೋದರಲ್ಲಿ ನಿರತರಾಗಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಬೆಟ್ಟಕ್ಕೆ ಭಕ್ತ ಸಾಗರ ಹರಿದು ಹೋಗ್ತಾ ಇದೆ ವರ್ಷದ ಮೊದಲ ದಿನ ದೇಗುಲಗಳಿಗೆ ಜನರು ಲಗ್ಗೆ ಇಡುತ್ತಿದ್ದಾರೆ ಪ್ರಮುಖವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರವೇ ನೆರೆದಿದೆ ಚಾಮುಂಡಿ ದೇವಿಯ ದರ್ಶನವನ್ನ ಪಡೆದರೆ ಒಳ್ಳೆದಾಗುತ್ತೆ ಅನ್ನೋ ಒಂದು ನಂಬಿಕೆ ಬೆಳಗ್ಗೆಯಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೆಟ್ಟಕ್ಕೆ ಆಗಮಿಸುತ್ತಾ ಇದ್ದಾರೆ ಚಾಮುಂಡಿ ಬೆಟ್ಟದ ಮೇಲೆ ವಿಪರೀತ ಜನಜಂಗುಳಿ ತೋ ಗಮನಿಸುತ್ತಾ ಇದ್ದೀರಿ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಜನಸಂದಣಿ ಇದೆ ಅಂತ ಹೇಳಿಬಿಟ್ಟು ಅಂದ್ರೆ ಪ್ರತಿ ಶುಕ್ರವಾರ ಕೂಡ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನಕ್ಕೆ ಹೋಗುವಂತವರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ಅದರಲ್ಲೂ ಹಬ್ಬ ಹರಿದಿನಗಳಲ್ಲೂ ಕೇಳೋದೇ ಬೇಡ ಅಂತದರಲ್ಲಿ ಹೊಸ ವರ್ಷ ಸೋ ಎಲ್ಲರಿಗೂ ಕೂಡ ಹೊಸ ವರ್ಷದ ಮೊದಲ ದಿನವನ್ನ ದೇವರ ದರ್ಶನವನ್ನ ಮಾಡಿ ಪುನೀತರಾದ್ರೆ ವರ್ಷ ಪೂರ್ತಿ ಚೆನ್ನಾಗಿರಬಹುದು ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಸರತಿ ಸಾಲಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೋಗುತ್ತಿದ್ದಾರೆ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನ ಪಡೆದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಸೊ ಹೊಸ ವರ್ಷದ ಮೊದಲ ದಿನ ಆಗಿರೋದ್ರಿಂದ ಎಲ್ರಿಗೂ ಕೂಡ ಇವತ್ತು ಭಾನುವಾರ ಬೇರೆ ಸೊ ಎಲ್ಲರೂ ಕೂಡ ಆರಾಮಾಗಿ ನಿನ್ನೆ ಎಲ್ಲ ಸೆಲೆಬ್ರೇಷನ್ ಮೂಡ್ನಲ್ಲಿದ್ರು ಇವತ್ತು ಪ್ರಮುಖವಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದೇವರ ದರ್ಶನವನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ ಸೊ ಥ್ರೂ ಔಟ್ ದ ಇಯರ್ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗೋದು ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಚಾಮುಂಡೆ ಬೆಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲೇ ಜನಸಾಗರ ನಿರ್ತದೆ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗರಾಜ್ ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ ಪ್ರತಿನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೋಗ್ತಾ ಇರ್ತಾರೆ ಬಟ್ ಇವತ್ತು ಹೊಸ ವರ್ಷದ ಮೊದಲ ದಿನ ಸೊ ಜನಸಂಖ್ಯೆಯಲ್ಲಿ ಎಷ್ಟು ಜನ ಬರ್ತಿದ್ದಾರೆ ಏನ್ ಹೇಳ್ತಿದ್ದಾರೆ ಶ್ರುತಿ ಪ್ರಮುಖವಾಗಿ ಕಳೆದ ಒಂದು ವಾರಗಳಿಂದಲೂ ಕೂಡ ಮೈಸೂರಿಗೆ ಅತಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಬಂದಿದ್ದಾರೆ ಅದೇ ರೀತಿಯಾಗಿ ಚಾಮುಂಡಿ ಬೆಟ್ಟಕ್ಕೂ ಕೂಡ ಭಕ್ತರು ಬಂದಿದ್ದಾರೆ ಇವತ್ತು ಪ್ರವಾಸಿಗರ ಜೊತೆಗೆ ಸ್ಥಳೀಯರ ಸಂಖ್ಯೆಯೂ ಕೂಡ ಹೆಚ್ಚಿದೆ ತಾವೀಗ ಗಮನಿಸ್ತಾ ಇರಬಹುದು ಶ್ರುತಿ ಯಾಕೆಂದರೆ ವರ್ಷದ ಮೊದಲ ದಿನ ತಾಯಿ ಚಾಮುಂಡಿಯ ದರ್ಶನವನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನುವಂಥ ನಂಬಿಕೆ ಚಾಮುಂಡಿಯ ತಾಯಿಯ ಭಕ್ತರಲ್ಲಿದೆ ಹಾಗಾಗಿನೇ ಇಷ್ಟರ ದೊಡ್ಡ ಪ್ರಮಾಣದಲ್ಲಿ ಭಕ್ತ ಸಾಗರ ಇವತ್ತು ಬೆಳಿಗ್ಗೆಯಿಂದಲೇ ಚಾಮುಂಡಿ ಬೆಟ್ಟಕ್ಕೆ ಬಂದಿರುವಂಥದ್ದು ಯಾಕೆಂದರೆ ಕೂಡ ಮೈಸೂರಿನಲ್ಲಿ ಪ್ರವಾಸಿಗರ ಸಂಖ್ಯೆ ಸಹಜವಾಗಿಯೇ ದೊಡ್ಡ ಮಟ್ಟದಲ್ಲಿ ಹೆಚ್ಚಿತ್ತು ಆದರೆ ಆ ಪ್ರವಾಸಿಗರ ಜೊತೆಯಲ್ಲಿ ಸ್ಥಳೀಯರ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಪ್ರವಾಸಿಗರ ಜೊತೆಗೆ ಸ್ಥಳೀಯರೂ ಕೂಡ ಸೇರಿಕೊಂಡಿರುವಂತಹ ಕಾರಣಕ್ಕೋಸ್ಕರವಾಗಿ ಅತಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಬಂದಿರುವಂಥದ್ದು ನಿನ್ನೆ ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆವರೆಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶ ಇರಲಿಲ್ಲ 7 ಗಂಟೆ ನಂತರದಲ್ಲಿ ಚಾಮುಂಡಿಯ ಬೆಟ್ಟಕ್ಕೆ ಪ್ರವೇಶವನ್ನು ಕಲ್ಪಿಸಲಾಗಿದೆ ಹೀಗಾಗಿನೇ ಅತಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಈಗ ಬರ್ತಾ ಇರುವಂಥದ್ದು ಬಹುತೇಕ ಇವತ್ತು ಸಂಜೆ ವೇಳೆಗಡೆಗೆ ಈ ಸಂಖ್ಯೆ ಇನ್ನಷ್ಟು ಕೂಡ ದುಪ್ಪಟ್ಟವಾಗುತ್ತೆ 100 ರೂಪಾಯಿ ಕ್ಯೂ ಇರ್ಬೋದು 200 ರೂಪಾಯಿನ ಕ್ಯೂ ಇರ್ಬೋದು 300 ರೂಪಾಯಿನ ಕ್ಯೂ ಇರ್ಬೋದು ಅದರ ಜೊತೆಗೆ ಧರ್ಮದರ್ಶನ ಈಗ ಎಲ್ಲ ಕ್ಯೂಗಳು ಕೂಡ ಭರ್ತಿಯಾಗಿದ್ದಾವೆ ಒಂದು ರೀತಿಯಾಗಿ ಹೆಚ್ಚು ಕಡಿಮೆ ತಾಯಿಯ ದರ್ಶನಕ್ಕೆ ಬಂದರೆ ಮಿನಿಮಮ್ 2 ತಾಸು ಬೇಕು ತಾಯಿಯ ದರ್ಶನವಾಗೋದಕ್ಕೆ ಅಷ್ಟರ ಮಟ್ಟಿಗೆ ಜಾಮ್ ಪ್ಯಾಕ್ ಆಗಿದೆ ಸಾಮಾನ್ಯವಾಗಿ ವರ್ಷದ ಮೊದಲ ದಿನ ಈ ರೀತಿಯಾಗಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತರು ಬರ್ತಾರೆ ಕಳೆದ 2 ವರ್ಷ ಕೋವಿಡ್ನ ಹಿನ್ನೆಲೆಯಲ್ಲಿ ತಾಯಿಯ ದರ್ಶನದ ಅವಕಾಶ ಇರಲಿಲ್ಲ ಆದರೆ ಈ ಬಾರಿ ಕೋವಿಡ್ನ ಆತಂಕ ಇದ್ರೂ ಕೂಡ ಜನ ಯಾವುದೇ ಆತಂಕವಿಲ್ಲದೇ ಬಂದು ತಾಯಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ ಶ್ರುತಿ ಓಕೆ ಅಂದ್ರೆ ಇನ್ನೂ ಕೂಡ ಕಂಟಿನ್ಯೂಸ್ ಆಗಿ ಸಂಜೆವರೆಗೂ ಕೂಡ ಇದೇ ಜನಸಾಗರ ಇರುತ್ತೆ ಅಂತ ಅನ್ಸುತ್ತೆ ಇವತ್ತು ಖಂಡಿತವಾಗ್ಲೂ ಕೂಡ ಶ್ರುತಿ ಈ ಜನ ಸಂಜೆ ವೇಳೆಗಡೆಗೆ ಇದರ ದುಪ್ಪಟವಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ ಯಾಕೆಂದರೆ ಬೆಳಿಗ್ಗೆ ಈ ಮಟ್ಟದ ಕ್ರೌಡ್ ಇದೆ ಅನ್ನೋದಾದರೆ ಇನ್ನೂ ಕೂಡ ಮಧ್ಯಾಹ್ನ ಸಂಜೆ ವೇಳೆಗಡೆಗಂತೂ ಇದು ದುಪ್ಪಟವಾಗ್ಬಿಡುತ್ತೆ ಪ್ರತಿ ವರ್ಷವೂ ಕೂಡ ಹೀಗೇನೆ ಏನೋ ವರ್ಷದ ಮೊದಲ ದಿನ ತಾಯಿಯ ಚಾಮುಂಡಿಯ ದರ್ಶನವನ್ನು ಮಾಡುವಂಥದ್ದು ಸಾಮಾನ್ಯವಾಗಿ ಶುಕ್ರವಾರ ಮತ್ತು ಮಂಗಳವಾರದಿಂದನೇ ಅತಿ ಹೆಚ್ಚಿನ ಸಂಖ್ಯೆಯ ಜನರಿರ್ತಾರೆ ಇವತ್ತು ವರ್ಷದ ಮೊದಲ ದಿನ ಹಾಗಾಗಿ ತಾಯಿಯ ಭಕ್ತರಲ್ಲಿ ಅದೊಂದು ನಂಬಿಕೆ ಇದೆ ಆ ನಂಬಿಕೆಯ ಅನುಸಾರ
ಸಲುವಾಗಿನೇ ಇವತ್ತು ಇಡೀ ದಿನ ಇವತ್ತು ರಾತ್ರಿ 9:30 ತನಕ ದರ್ಶನ ಇರುತ್ತೆ 9:30 ವರೆಗೂ ಕೂಡ ಇದೆ ರೀತಿಯಾದಂತ ಭಕ್ತ ಸಾಗರ ಚಾಮುಂಡಿ ಬೆಟ್ಟದಲ್ಲಿ ಇರುವಂತದ್ದು ನಿಶ್ಚಿತ ಶ್ರುತಿ ಎಸ್ ನಾಗರಾಜ್ ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ ಎಕ್ಸಾಕ್ಟ್ಲಿ ಪ್ರತಿನಿತ್ಯ ಅಂದ್ರಲೂ ಈ ಇಯರ್ ಎಂಡ್ ಆಗಿರೋದ್ರಿಂದ ಲಾಸ್ಟ್ ಒಂದು 10-15 ದಿನಗಳಿಂದ ಕೂಡ ಸಾಕಷ್ಟು ಜನರಿಗೆ ರಜೆ ಇರ್ತಿತ್ತು ಹಾಗಾಗಿ ಮೈಸೂರಿಗೆ ಟೂರಿಗೆ ಬರುವಂತವರ ಸಂಖ್ಯೆ ಕೂಡ ಜಾಸ್ತಿ ಇತ್ತು ಆ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಿಂದಲೂ ಕೂಡ ದೇಗುಲದಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇದೆ ಇವತ್ತು ಇನ್ನೂ ಕೂಡ ಜಾಸ್ತಿ ಆಗಿದೆ